ಅದು ಪವಾಡ ಪುರುಷ ನೆಲೆಸಿರುವ ಬೆಟ್ಟದ ಒಡಲಿನ ದುರ್ಗಮ ಪ್ರದೇಶ. ಆ ಪ್ರದೇಶಕ್ಕೆ ಹೋಗಲು ರಸ್ತೆ ಇಲ್ಲ. ಅಲ್ಲಿನ ಜನ ಅನಾರೋಗ್ಯ ಪೀಡಿತರಾದರೆ ಅಥವಾ ಹೆರಿಗೆಗಾಗಿ ಗರ್ಭಿಣಿಯರನ್ನ ಜೋಲಿಯಲ್ಲೇ ಕಟ್ಟಿಕೊಂಡು ಹೋಗಬೇಕು. ಇಲ್ಲಿನ ಜನರಿಗೆ ಎಂಎಲ್ಎ ಅಂದರೆ ಯಾರು ಅನ್ನುವುದೇ ಗೊತ್ತಿಲ್ವಂತೆ. ಅರೆ, ಯಾವುದು ಆ ಗ್ರಾಮ ಅಂತೀರಾ? ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಗಡಿ ಜಿಲ್ಲೆ ಚಾಮರಾಜನಗರದ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದ ಒಡಲಿನಲ್ಲಿರುವ ಮೆದಗಾನಾಣೆ ಗ್ರಾಮ. ಇಲ್ಲಿ ವಾಸಿಸುವ ಗಿರಿಜನರು ಮೂಲ ಸೌಕರ್ಯ ವಂಚಿತರಾಗಿದ್ದಾರೆ. ಈ ಗ್ರಾಮ ಪವಾಡ ಪುರುಷ ಮಾದಪ್ಪ ನೆಲೆಸಿರುವ ಮಹದೇಶ್ವರ ಬೆಟ್ಟದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿನ ಜನರು ಕಲ್ಲು ಬಂಡೆಗಳಿಂದ ಕೂಡಿರುವ ರಸ್ತೆಯಲ್ಲಿ ಕಾಲ್ನಡಿಗೆಯಲ್ಲೇ ಸಂಚರಿಸಬೇಕಿದೆ. ಈ ಗ್ರಾಮದಲ್ಲಿ ಸುಮಾರು 30 ಕುಟುಂಬಗಳು ತಲತಲಾಂತರದಿಂದ ವಾಸಿಸುತ್ತಿದ್ದು ಬೇಡಂಗಂಪಣ್ಣ ಹಾಗೂ ಗಿರಿಜನ ಸಮುದಾಯದವರಾಗಿದ್ದಾರೆ. ಇವರೆಲ್ಲ ಮೂಲ ಸೌಕರ್ಯದಿಂದ ವಂಚಿತರಾಗಿದ್ದು ವಿದ್ಯುತ್, ರಸ್ತೆ, ಶಿಕ್ಷಣ ಎಂಬುದು ಮರೀಚಿಕೆಯಾಗಿದೆ. ಕುಡಿಯುವ ನೀರು ತರಲು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಕಲ್ಲು ಬಂಡೆಗಳ ದಾರಿಯಲ್ಲಿ ಸಿಗುವ ಆನೆಗಳಿಂದ ತಪ್ಪಿಸಿಕೊಂಡು ಸುಮಾರು 3 ಕಿಲೋಮೀಟರ್ ದೂರವಿರುವ ಮಹದೇಶ್ವರ ಬೆಟ್ಟಕ್ಕೆ ತೆರಳಿ ನೀರು ತರಬೇಕು. ಗ್ರಾಮದಲ್ಲಿ ಯಾರಾದರೂ ಅನಾರೋಗ್ಯ ಪೀಡಿತರಾದರೆ ಅಥವಾ ಹೆರಿಗೆಗೆ ಆಸ್ಪತ್ರೆಗೆ ಹೋಗಬೇಕೆಂದರೆ ಜೋಲಿಯಲ್ಲಿ ಕಟ್ಟಿಕೊಂಡು ಹೊತ್ತೊಯ್ಯಬೇಕು. ಗಿರಿಜನ ಇರೋದು ಇಲ್ಲ, ಏನು ವ್ಯವಸ್ಥೆ ಇದೆ ಅಣ್ಣ? ಕುಡಿಯ ನೀರಿಲ್ಲ, ಕುಡಿಯ ನೀರು 3 ಕಿಲೋಮೀಟ್ರ್ ನಡೆದು ಹೋಗ್ಬೇಕು. ಈಗ ಅದೇ ಮಳೆ, ಈ ಟೈಮ್ ನೀರದೆ, ಮಳೆ ಇಲ್ಲ ಅಂದ್ರೆ ಇದ್ದ ಆಗ ನಾಳೆ 3 ಕಿಲೋಮೀಟ್ರ್ ಹೋಗಿ ಬೆಟ್ಟ ಹೋಗ್ಬೇಕು ಸರ್, ನೀರಿಗೆ ಮಾಸೂರಿನ ಬೆಟ್ಟ. ರಸ್ತೆ ಇಲ್ಲ, ಹಿಂಗದೆ ಅದ ಕಲ್ಲು ಗುಡ್ಡು ಇಲ್ಲ, ಜಮೀನು ಅದ ಅದು ಬಿತ್ತಾರ ನೋಡಿ, ಹಿಂಗೆ ಮಣ್ಣು ವ್ಯವಸ್ಥೆ ಮಣ್ಣ ಅವ್ರೆ ಸರ್, ಬೆಳೆ ಇಲ್ಲ, ಎಲ್ಲ ನೋವು ಬಿದ್ದು ಬಿಟ್ಟದ ಇವ್ರ ಸರ್. ಹಂಗಾದ ಸರ್ ಹೆಚ್ಕೋದಿಲ್ಲ ಸರ್, ಬೆಟ್ಟ ಹೋಗ್ಬೇಕು, ಇಲ್ಲಾರು ಇಲ್ಲ, ಎಲ್ಲ ನಡೆದು ಹೋಗ್ಬೇಕು ಸರ್. ನಡೆದೋಗಿ ನಡೆದು ಬರ್ಬೇಕು, ಕರ್ಕೊಂಡು ಬರೋರು ಬರ್ತಾವ್ರ ಸರ್, ಬರ್ತಾವ್ರ ಅಲ್ಲಿ ಆಶ್ರಮ ಸಲ ಸೇರ್ಸವ್ರೆ. ಹುಷಾರಿಲ್ಲ ಅಂದರೆ ದೊಣ್ಣೆ ಕೊಟ್ಟು ಸರ್, ತೊಟ್ಲು ಕಟ್ಟಿ ಎತ್ತಿನೋಗ್ಬೇಕು ಸರ್, 2-4 ಸೀಟ್ ಸೇರಿ ಎತ್ತಿನೋಗ್ಬೇಕು. ಅದೇ ಆನೆ ಬತ್ತಾ ಸರ್, ಕೆರೆಗೆ ನೀರು ಕುಡಿಕ ಆನೆ ಬತ್ತದೆ ಅಷ್ಟೇ ಸರ್, ಹೊಲಕ್ಕೆ ಬತ್ತವೆ, ಜಮೀನಿಗೆ ಬತ್ತವೆ, ಬೇರೆ ಏನೋ ಆಯ್ತು ಅಂದರೆ. ಎಮ್ಮದಿಯವ್ರು ಯಾರು ಇಲ್ಲಿ ಬರದೇ ಇಲ್ಲ ಸರ್, ಇವಾಗವೇ ಬಂದವ್ರ ಯಾರೋ ಒಬ್ಬರು, ಎಮ್ಮದಿ ಗಿಮ್ಮದಿ ಯಾರು ಇಲ್ಲಿ ನೋಡಿ ಯಾರೋ ಫಾರೆಸ್ಟ್ನವ್ರು ಬರ್ತಾವ್ರೆ ಅಷ್ಟೇ, ಬೇರೆ ಯಾರು ಯಾರು ಇಲ್ಲಿ ಬರೋದಿಲ್ಲ. ಇಲ್ಲ ಸರ್ ಎಮ್ಮದಿ ಯಾರು ಅಂದೇ ಗೊತ್ತಿಲ್ಲ. ಅಡ್ತಿಲ್ಲಿ ಹೋಗಿ ಸರ್, ಪಂಚಾಯತ್ಗೆಲ್ಲ ಹೋಗಿ ಏನಾರು ಕೆಲಸ ಕೊಡಿ ನಮ್ಮೂರಿಗೆ ಅಂದರೆ ಪಂಚಾಯತ್ಗೆಲ್ಲ ಕೂಡ ಕೆಲಸ ಇಲ್ಲ, ನಿಮ್ಮೂರ್ಗೆ ಏನೂ ಇಲ್ಲ ಅಂತಾರೆ ಸರ್. ಈ ಗ್ರಾಮಸ್ಥರಿಗೆ ಎಂಎಲ್ಎ ಎಂದರೇನು ಅಂತಲೇ ಗೊತ್ತಿಲ್ಲ. ಹೀಗಿರುವಾಗ ಸರ್ಕಾರ ಈ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಿದೆ ಅಂತ ಹೇಳಲಾಗ್ತಿದೆ. ಆದರೆ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದ್ದು ಹೀಗೆ: ಈ ಗ್ರಾಮಗಳಿಂದ ಮುಖ್ಯ ರಸ್ತೆಗೆ ತಲುಪುವಂತ ಒಂದು ಸಂಪರ್ಕ ರಸ್ತೆನ ನಾವು ಚೆನ್ನಾಗಿ ಸುಸ್ಥಿತಿಯಿರುವಂತ ಒಂದು ರಸ್ತೆನ ಮಾಡೋದು, ಆ ಕಾರ್ಯವನ್ನ ಅರಣ್ಯ ಇಲಾಖೆಯಿಂದ ಈ ಮಳೆ ನಿಂತ ನಂತರ ಸುಮಾರು 1-1.5 ತಿಂಗಳು ಒಳಗಡೆ ಈ ಕಾಮಗಾರಿನ ನಾವು ಪ್ರಾರಂಭ ಮಾಡಿ ನಾವು ಮುಗಿಸ್ತೀವಿ ಅಂತ ನಮ್ಮೆಲ್ಲರಿಗೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದು, ವಿದ್ಯುತ್ ಸಮಸ್ಯೆ ಇದೆ ಇಲ್ಲಿ. ನಾವು ಸೋಲಾರ್ ಹಾಕಿದ್ದೀವಿ, ಸೋಲಾರ್ ಸರಿಯಾಗಿ ಕಾರ್ಯ ನಡೀತಾ ಇಲ್ಲ ಅನ್ನೋದು ಕೂಡ ದೂರು ಬಂದಿದೆ. ಅದಕ್ಕೋಸ್ಕರ ನಮ್ಮ ಜಿಲ್ಲಾಧಿಕಾರಿಗಳು ಇವಾಗ ಬೆಳಗ್ಗೆ ಮಾತಾಡ್ತಾ ಇದ್ರು, ಅದನ್ನು ಅಪ್ಗ್ರೇಡೆಡ್ ಸೋಲಾರ್ ಒಂದು ಸಿಸ್ಟಮ್ ಸಿಗುತ್ತೆ, ಅದು ಎಂಥ ಮೋಡ ಇದ್ರೂ ಕೂಡ ಅದು ಕಾರ್ಯ ಮಾಡಬೇಕು, ಅದನ್ನ ಇಲ್ಲಿ ಅಳವಡಿಸೋದಕ್ಕೆ ಜೊತೆಗೆ ವಿದ್ಯುತ್ ಸಂಪರ್ಕ ಕೂಡ ಕೊಡಲಿಕ್ಕೆ ಯಾವ ರೀತಿ ಕ್ರಮ ತಗೋಬೇಕು, ಯಾವ ರೀತಿ ನಾವು ಪ್ರಕ್ರಿಯೆ ಶುರು ಅದನ್ನು ಕೂಡ ಮಾಡಿ. ಇಲ್ಲಿ ಹೇಳ್ತಾ ಇದ್ರು, ರಸ್ತೆ ಮತ್ತೆ ವಿದ್ಯುತ್ ಬಂದ್ಬಿಟ್ರೆ ಈ ಎಲ್ಲ ಹಳ್ಳಿಗಳು ಕೂಡ ಸ್ವರ್ಗ ಸಮಾನ ಅಂತ. ಆ ರೀತಿ ಬಹಳ ಚೆನ್ನಾಗಿದೆ ಈ ಹಳ್ಳಿಗಳು. ಸೊ ಅವೆರಡೂ ಕೂಡ ಕೊಡಿಸೋದಕ್ಕೆ ನಾವು ಕ್ರಮ ತಗೊಳ್ತೀವಿ. ರೇಷನ್ಗೆ ಕೆಳಗಡೆಯಿಂದ ತರೋದು ಬಹಳ ಕಷ್ಟ ಆಗತ್ತೆ ಈ ರಸ್ತೆನಲ್ಲಿ ಅಂತ. ಅದಕ್ಕೋಸ್ಕರ
ನಾವು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯಿಂದ ಒಂದು ಟೈಮ್ ಟೇಬಲ್ ಹಾಕೊಂಡು ಯಾವ್ಯಾವ ಹಳ್ಳಿಗೆ ಯಾವತ್ತು ರೇಷನ್ ಅನ್ನು ತಂದು ತಲುಪಿಸುವಂತ ಒಂದು ಮೊಬೈಲ್ ರೇಷನ್ ಅಂಗಡಿಯ ವ್ಯವಸ್ಥೆ ನಾವು ಮಾಡ್ತೀವಿ ತಮ್ಮ ಹಳ್ಳಿಗಳಿಗೆ ಬರುತ್ತೆ ತಮ್ಮ ಮನೆ ಬಾಗಿಲಿಗೆ ಬಂದು ಈ ರೇಷನ್ ಅನ್ನು ಕೊಡುವ ಒಂದು ವ್ಯವಸ್ಥೆ ಮಾಡ್ತೀವಿ ಈ ಹಳ್ಳಿಗಳಿಂದ ಬೆಟ್ಟಕ್ಕೆ ಇಲ್ಲಿ ಶಾಲೆ ಚೆನ್ನಾಗಿದೆ ದೊಡ್ಡದಾಗಿದೆ ಆ ಶಾಲೆಗೆ ಮಕ್ಕಳನ್ನ ಕರೆದುಕೊಂಡು ಹೋಗಿ ಕರೆದುಕೊಂಡು ಬರುವ ಒಂದು ವ್ಯವಸ್ಥೆನ ನಾವು ಮಾಡುವ ಒಂದು ಯೋಜನೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಮನೆ ಬಾಗಿಲಿದ್ದರೆ ಮಕ್ಕಳು ಕರ್ಕೊಂಡು ಹೋಗಬೇಕು ಮತ್ತೆ ಕರ್ಕೊಂಡು ಬಂದು ಸಂಜೆ ಬಿಡಬೇಕು ಅದಾದ್ರೆ ಮಕ್ಕಳು ಮನೆಯಲ್ಲೂ ಇರ್ತಾರೆ ಮಕ್ಕಳಿಗೆ ಏನು ತೊಂದರೆ ಇಲ್ಲದೆ ಓದಕ್ಕೆ ಆಗುತ್ತೆ ಒಟ್ಟಾರೆ ತಲತಲಾಂತರದಿಂದಲೂ ಮೂಲ ಸೌಕರ್ಯ ವಂಚಿತರಾಗಿರುವ ಮೆದಗನಾಣೆ ದುರ್ಗಮ ಗ್ರಾಮಕ್ಕೆ ಸರ್ಕಾರ ಸಾಧ್ಯವಾದಷ್ಟು ಬೇಗ ಮೂಲ ಸೌಕರ್ಯ ನೀಡಿ ಅಲ್ಲಿನ ಜನರ ಬದುಕನ್ನ ಹಸನಗೊಳಿಸಲಿ ಎನ್ನುವುದು ನಮ್ಮ ಆಶಯ ಕ್ಯಾಮೆರಾಮನ್ ದಿವಾಕರ್ ಜೊತೆ ಸುಂದರ್ ಡೆಮಾಕ್ರೆಟಿಕ್ ಟಿವಿ ಚಾಮರಾಜನಗರ